ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ಜಿ ಡಿ ಎಸ್ ಹುದ್ದೆಗಳನ್ನು ಇಲ್ಲಿ ನೇಮಕಾಂತಿ ಮಾಡಿದ್ದಾರೆ ಜಿ ಡಿ ಎಸ್ ಅಂದರೆ ಗ್ರಾಮೀಣ ಡಾಕ್ ಸೇವಕ ಅಂದರೆ ಪೋಷ್ಮನ್ ಅಂತ ಕರಿಬೋದು ಆ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ನೋಡ್ಕೊಳ್ಬೋದು ಈ ಹುದ್ದೆಗೆ ಒಂದು ಡೀಟೇಲ್ಸ್ ನೋಟಿಫಿಕೇಷನ್ ಯಾವ ರೀತಿಯಾಗಿದೆ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನೋಡಿ ಜಿ ಡಿ ಎಸ್ ಹುದ್ದೆಗೆ ಒಂದು ಸೆಕ್ಷನ್ ಕರೆ ಟೋಟಲ್ ಟೋಟಲಾಗಿ ಎಷ್ಟು ಎಲಿಜಿಬಿಲಿಟಿ ಏನು ಬೇಕಾಗುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಹುದ್ದೆಗೆ ಒಂದು ಜಿ ಡಿ ಎಸ್ ಹುದ್ದೆಗೆ ಯಾವ ರೀತಿಯಾಗಿ ಒಂದು ಕ್ರಿಟಿಕಲ್ ಅದೇ ನೋಡೋಣ ನೋಡಿ ಒಂದು ಶೆಡ್ಯೂಲ್ನ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಆ್ಯಕ್ಟಿವಿಟೀಸ್ ಯಾವ ದಿನವೊಂದು ನೀಡಲಾಗಿದೆ ಅಂದರೆ ರಿಜಿಸ್ಟ್ರೇಷನ್ ಆ್ಯಂಡ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ ತ್ರೀ ಎ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ತ್ರೀ ಏಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ ಮೂರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ಕೊನೆಯ ದಿನಾಂಕವನ್ನು ನೀರುತ್ತಾರೆ ಪೋಸ್ಟ್ ಮೋನ್ ಹುದ್ದೆಗೆ ಅರ್ಜಿ ಸಲ್ಲಿಸುವಾಗ ನೋಡಿ ಮತ್ತು ಎಡಿಟ್ ಕರೆಕ್ಷನ್ ವಿಂಡೋ ಫಾರ್ ಅಪ್ಲಿಕೇಶನ್ ನೋಡಿ ಏನಾದರೂ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರ್ತಾರೆ ಸಬ್ಮಿಟ್ ಮಾಡಿದ ಏನಾದರೂ ಕರೆಕ್ಷನ್ ಬೇಕಾದರೆ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ನಿಮಗೆ ಕಾಲಾವಕಾಶವನ್ನು ನೀಡಿರ್ತಾರೆ ಅಷ್ಟರೊಳಗೆ ನೀವು ಒಂದು ಅಪ್ಲಿಕೇಶನ್ನ ಕರೆಕ್ಷನ್ನ ಮಾಡ್ಕೊಳ್ಬೋದು ನೀವು ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಒಂದು ಸ್ಯಾಲ್ರಿಯನ್ನು ಇರುತ್ತೆ ಅಂದರೆ ಬಿ ಬಿ ಪಿ ಎಮ್ಗೆ ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಇರುತ್ತೆ ಎ ಬಿ ಪಿ ಎಮ್ ಮತ್ತು ಡಾಕ್ ಸೇವಕ ಹುದ್ದೆಗೆ ಸಂಬಂಧಪಟ್ಟಂತೆ ಹತ್ತು ಸಾವಿರದಿಂದ ಇಪ್ಪತ್ತ್ನಾಲ್ಕು ಸಾವಿರದಕ್ಕಿಂತ ಹೆಚ್ಚು ಒಂದು ಸ್ಯಾಲ್ರಿಯನ್ನು ಇಲ್ಲಿ ನೀಡಲಾಗುತ್ತೆ ನೋಡಿ ಈ ಹುದ್ದೆ ಒಂದು ಲಾಂಗ್ ಫಾರ್ಮ್ ನೋಡೋದಾದರೆ ಬಿ ಪಿ ಎಮ್ ಅಂದರೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂತ ಅರ್ಥ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ವಿಷಯನ ತಿಳಿಸ್ಕೊಟ್ಟಿದ್ದಾರೆ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಪಿ ಡಿ ಎಫ್ನ ಸೆಂಡ್ ಮಾಡಿರ್ತೀನಿ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಯಾವ ಹುದ್ದೆ ಯಾವ ಯಾವ ರೀತಿ ಇರುತ್ತೆ ಅಂತ ನೋಡಿ ನೆಕ್ಸ್ಟ್ ಒಂದು ಅಸಿಸ್ಟೆಂಟ್ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಅಂದರೆ ಎ ಬಿ ಪಿ ಎಮ್ ಅಂತ ಹೇಳ್ಬೋದು ಒಂದು ಡಾಕ್ ಸೇವಕ ಹುದ್ದೆ ಆಗಿರುತ್ತೆ ಇಷ್ಟು ಹುದ್ದೆಗಳನ್ನ ಇಲ್ಲಿ ನೇಮಕಾಂತಿ ಮಾಡಿರ್ತಾರೆ ಹಿಂದಿನ ಒಂದು ವರ್ಷದಲ್ಲಿ ನೇಮಕಾಂತಿಯನ್ನು ಮಾಡಿದರು ಮತ್ತೊಮ್ಮೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವಿವಿಧ ರೀತಿಯ ಹುದ್ದೆಗಳನ್ನ ನೇಮಕಾಂತಿ ಮಾಡಿದರೆ ಇವತ್ತು ನಿಮಗೆ ಒಂದು ವೇಕೆನ್ಸಿ ಡೀಟೇಲ್ಸ್ ಬರುತ್ತೆ ಅದರ ಆ ಒಂದು ವೇಕೆನ್ಸಿ ಡಿಟೇಲ್ಸ್ ಬಂದ ತಕ್ಷಣ ಎಷ್ಟು ನಮ್ಮ ಕರ್ನಾಟಕಕ್ಕೆ ವೇಕೆನ್ಸಿಗಳದ ಅಂತ ಅಲ್ಲಿಗೆ ಸಂಪೂರ್ಣವಾಗಿ ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಎಲಿಜಿಬಿಲಿಟಿ ಕ್ರಿಟಿಕಲ್ ಫಾರ್ ಆಲ್ ಪೋಸ್ಟ್ ನೋಡೋದಾದರೆ ಏಜ್ ಲಿಮಿಟ್ ನಿಮಗೆ ಮಿನಿಮಮ್ ಏಯ್ಟೀನ್ ಇಯರ್ಸ್ ಆಗಿರಬೇಕಾಗುತ್ತೆ ನಿಮ್ಮ ಫೋರ್ಟಿ ಇಯರ್ಸ್ ಇದ್ದರೆ ನೀವು ಒಂದು ಈ ಅರ್ಜಿಯನ್ನು ಸಲ್ಲಿಸಬಹುದು ಅದರ ಜೊತೆ ಏನಾದರೂ ಏಜ್ ರಿಲ್ಯಾಕ್ಷನ್ ಬೇಕಾದರೆ ನಿಮಗೆ ಕೆಟಗರಿ ವೈಸ್ ಒಂದು ಏಜ್ ರಿಲ್ಯಾಕ್ಷನ್ ನೀಡಿರುತ್ತಾರೆ ಆ ಏಜ್ ರಿಲ್ಯಾಕ್ಷನ್ನು ನೀವು ತೊಗೊಳ್ಬೋದು ಈ ರೀತಿಯ ಒಂದು ಏಜ್ ರಿಲ್ಯಾಕ್ಷನ್ ಇರುತ್ತೆ ಮತ್ತು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿರುತ್ತೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಫಾಸ್ಟ್ ಟಿಫಿಕೇಟ್ ಅಂದರೆ ಟೆಂತ್ ಸ್ಟ್ಯಾಂಡರ್ಡ್ ನೀವು ಪಾಸಾದರೆ ಈ ಒಂದು ಹುದ್ದೆಗೆ ಆರಾಮಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಎಸ್ ಎಲ್ ಸಿ ಪಾಸ್ ಅಂದರೆ ತೇರ್ಗಡೆನ ಹೊಂದಿದರೆ ಈ ಹುದ್ದೆಗೆ ಆರಾಮಾಗಿ ಒಂದು ಪೋಸ್ಟ್ಮ್ಯಾನ್ ಹುದ್ದೆಗೆ ನೀವು ಜಿ ಡಿ ಎಸ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದರ ಜೊತೆಗೆ ನೀವು ಒಂದು ಲೋಕಲ್ ಲ್ಯಾಂಗ್ವೇಜ್ನ ಒಂದು ಲೋ ಲ್ಯಾಂಗ್ವೇಜ್ ಬರಬೇಕಾಗತ್ತೆ ಮತ್ತು ಅದರ್ ಕ್ವಾಲಿಫಿಕೇಷನ್ ಒಂದು ಕಂಪ್ಯೂಟರ್ ನಾಲೇಜ್ ಮತ್ತು ಸೈಂಕ್ಲಿಂಗ್ನ ನಾಲೆಜ್ನ ನೀವು ಹೊಂದಿದರೆ ಈ ಹುದ್ದೆಗೆ ಆರಾಮಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನೆಕ್ಸ್ಟು ಒಂದು ಸೆಲೆಕ್ಷನ್ ಕ್ರಿಟಿಕಲ್ನ ನೀಡಿರ್ತಾರೆ ಯಾವ ರೀತಿ ಸೆಲೆಕ್ಟ್ ಅಂದರೆ ಇದು ಮೆರಿಟ್ ಆಧಾರದ ಮೇಲೆ ನಿಮ್ಮ ಒಂದು ಎಸ್ ಎಲ್ ಸಿ ಅಂಕದ ಆಧಾರದ ಮೇಲೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ ಮತ್ತು ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ನೀಡಿದ್ದಾರೆ ನೋಡಿ ಈ ಒಂದು ಲಿಂಕ್ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಮೂಲಕ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಾವು ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವಂಥ ನಾನು ಒಂದು ವಿಡಿಯೋನ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ಟಾರ್ಟ್ ಆದ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ನಾವು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ ಒಂದು ವೀಡಿಯೋ ನೋಡ್ಕೊಂಡು ನೀವು ಆರಾಮಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಈ ರೀತಿಯಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಮತ್ತು ಇಲ್ಲಿ ನೋಡಿ ಸೆಲೆಕ್ಷನ್ ಕ್ರಿಟಿಕಲ್ ಇರುತ್ತೆ ನಾನು ಈ ಫ್ರೆಂಡ್ ಇದನ್ನು ಮಾಡಿರ್ತೀನಿ ಟೆಲಿಗ್ರಾಮ್ಗೆ ಈ ಫೀಡ್ಯಪ್ನ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಯಾವ ರೀತಿ ಒಂದು ಸೆಲೆಕ್ಷನ್ ಕ್ರಿಟಿಕಲ್ ಇದೆ ಮತ್ತು ಇನ್ನಿತರ ವಿಷಯಗಳನ್ನ ಇಲ್ಲಿ ನೀಡಿರ್ತಾರೆ ಆ ಒಂದು ಇನ್ನಿತರ ವಿಷಯಗಳನ್ನು ನೀವು ಆರಾಮಾಗಿ ಓದ್ಕೋಬೋದು ಇಂಪಾರ್ಟೆಂಟ್ ಅಂದರೆ ನಾನು ಈಗಲಿ ಮಾಹಿತಿಯನ್ನು ತಿಳ್ಸಿ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಇನ್ನೊಮ್ಮೆ ನಿಮಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಡೇಟ್ಸನ್ನ ತಿಳಿಸ್ಕೊಟ್ಬಿಡ್ತೀನಿ ನೋಡಿ ಒಂದು ಈ ಒಂದು ಜಿ ಡಿ ಎಸ್ ಹುದ್ದೆಗೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಇವತ್ತೇ ನಿಮಗೆ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ ಒಂದು ವೇಕೆನ್ಸಿ ಡೀಟೇಲ್ಸ್ ಬಿಟ್ಟು ಜೊತೆಗೆ ಒಂದು ಅಪ್ಲೈ ಆನ್ಲೈನ್ನ ಬಿಡಲಾಗುತ್ತೆ ಮತ್ತು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಒಂದು ಕೊನೆಯ ದಿನಾಂಕವನ್ನು ಹೊಂದಿರುತ್ತೆ ಮತ್ತು ಕರೆಕ್ಷನ್ ಬೇಕಾದರೆ ನಿಮಗೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರನೇ ತಾರೀಕು ವರೆಗೂ ಒಂದು ಕರೆಕ್ಷನ್ ಇಡ್ತಾರೆ ಈ ರೀತಿ ಒಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಇರ್ತವೆ ನೀವೊಂದು ಈ ಒಂದು ಡೇಟ್ನೊಳಗೆ ನೀವು ಒಂದು ಪೋಸ್ಟ್ ಆಫೀಸ್ಗೆ ಆರಾಮಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿಯಾಗಿ ಒಂದು ವೇಕೆನ್ಸಿ ಸಿ ಅದಕ್ಕೆ ನಾನು ಮಾಹಿತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಶಿವನಂತೆ ಅಲ್ಲಿವರೆಗೂ ನಮಸ್ಕಾರಗಳು